ಆತ್ಮೀಯ ಸ್ನೇಹಿತರೆ, ಮೆನಿಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ ಎಸ್ ಡಿ ಎ ಮತ್ತು ಪಿ ಎಸ್ ಐಗೆ ಅತ್ಯಂತ ಉಪಯುಕ್ತವಾಗುವಂಥ ಭಾರತದ ಇತಿಹಾಸದ ಬಹುಮುಖ್ಯ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಮೆನಿಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಿಂಧೂ ನಾಗರಿಕತೆಯ ಕಾಲಾವಧಿಯನ್ನು ತಿಳಿಸಿ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತದ ಸಿಂಧೂ ನದಿಯ ದಡದಲ್ಲಿ ಉಗಮವಾದಂತಹ ನಾಗರಿಕತೆಯು ಕೂಡ ಒಂದು. ಇದು ಅಸ್ತಿತ್ವದಲ್ಲಿದ್ದಂತಹ ಕಾಲಾವಧಿ ಕ್ರಿಸ್ತಪೂರ್ವ 3000 ರಿಂದ 1500 ರ ಅವಧಿಯಲ್ಲಿ ಈ ಒಂದು ನಾಗರಿಕತೆಯು ಅಸ್ತಿತ್ವದಲ್ಲಿ ಇದ್ದಿತು. ಅಶೋಕನು ಕಳಿಂಗ ಯುದ್ಧವನ್ನು ಕೈಗೊಂಡ ವರ್ಷ ಯಾವುದು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನು ಕಳಿಂಗದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ಅತ್ಯಂತ ಭೀಕರ ಯುದ್ಧವಾಗಿದ್ದಂತಹ ಇದು, ಇದರಲ್ಲಿ ಕಂಡಂತಹ ಸಾವು ನೋವುಗಳಿಂದ ಮನನೊಂದ ಅಶೋಕನು ಧರ್ಮಾಶೋಕನಾಗಿ ಪರಿವರ್ತನೆಯನ್ನು ಹೊಂದಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಾನೆ. ಕ್ರಿಸ್ತಶಕ 78ರಲ್ಲಿ ಆರಂಭವಾದ ಇತಿಹಾಸದ ಘಟನೆ ಯಾವುದು? ಶಕಯುಗ ಅಂತ ಕರಿತೀವಿ, ಇದು ಆರಂಭವಾದ ವರ್ಷ ಕ್ರಿಸ್ತಶಕ 78. ಸ್ನೇಹಿತರೆ, ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿನ ಕಾಲವನ್ನು ಕ್ರಿಸ್ತಪೂರ್ವದಲ್ಲಿ ಹೇಳ್ತೇವೆ. ಕ್ರಿಸ್ತ ಹುಟ್ಟಿದ ನಂತರದ ಕಾಲಾವಧಿಯನ್ನು ಕ್ರಿಸ್ತಶಕ ಎಂದು ಕರೆಯುತ್ತೇವೆ. ಈಗ ಇದರ ಪರಿಭಾಷೆಯೂ ಕೂಡ ಬದಲಾಗಿದೆ. ಸಾಮಾನ್ಯ ಶಕಪೂರ್ವ ಅಂತ ಕರೀತಾರೆ ಕ್ರಿಸ್ತಪೂರ್ವವನ್ನು, ಹಾಗೆಯೇ ಸಾಮಾನ್ಯ ಶಕ ಅಂತೇಳಿ ಕ್ರಿಸ್ತಶಕವನ್ನು ಈಗ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಯಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕೆ ಆರಂಭವಾದ ವರ್ಷ ಯಾವುದು? ಯಾವುದನ್ನು ಹಿಜಿರಾಶಕೆ ಅಂತ ಕರೀತಾರೆ? ಕ್ರಿಸ್ತಶಕ 622. ಸೊ ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕೆ ಅಂತ ಕರೀತಾರೆ. ಇದಕ್ಕೆ ಕಾರಣ, ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನು ಮಾಡ್ತಾರೆ ಈ ಒಂದು ವರ್ಷದಲ್ಲಿ. ಈ ಕಾರಣಕ್ಕೆ ಈ ಒಂದು ಘಟನೆಯನ್ನು ಹಿಜಿರಾಶಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ. ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ಅವಧಿ ಯಾವುದು? ಕ್ರಿಸ್ತಶಕ 1001ರಿಂದ 1026ರ ಅವಧಿಯಲ್ಲಿ ಈತನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾನೆ. ಮೊದಲನೇ ತರೈನ್ ಯುದ್ಧ ನಡೆದಂತಹ ವರ್ಷ ಯಾವುದು? 1191. ಈ ಮೊದಲನೇ ತರೈನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯು ಸೋಲನ್ನು ಅನುಭವಿಸಿ ತನ್ನ ದೇಶಕ್ಕೆ ಹಿಂತಿರುಗ್ತಾನೆ. ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1347. ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗು ಎನ್ನುವಂತಹ ವ್ಯಕ್ತಿಯಿಂದ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಕ್ರಿಸ್ತಶಕ 1526ರಲ್ಲಿ ನಡೆಯಿತು. ಮೂರನೇ ಪಾಣಿಪತ್ ಕದನ ನಡೆದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 1761ರಲ್ಲಿ ಈ ಒಂದು ಮೂರನೇ ಪಾಣಿಪತ್ ಕದನ ನಡೆಯಿತು. ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ವರ್ಷ ಯಾವುದು? 1767ರಿಂದ 1769ರ ನಡುವೆ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರಾಲಿಯು ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಒಟ್ಟಾರೆಯಾಗಿ ಮೈಸೂರು ಸುಲ್ತಾನರಿಗೂ ಮತ್ತು ಬ್ರಿಟಿಷರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಅದರಲ್ಲಿ ಪ್ರಮುಖವಾಗಿ 2 ಹೈದರಾಲಿ ಮತ್ತು ಬ್ರಿಟಿಷ್, ಇನ್ನುಳಿದಂಥ 2 ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಅಸ್ಪೃಶ್ಯತೆಯನ್ನು ತನ್ನ ಸಾಮ್ರಾಜ್ಯದಲ್ಲಿ ನಿಷೇಧಿಸಿದ ಮೊದಲ ರಾಜಕುಮಾರ ಯಾರು? ಛತ್ರಪತಿ ಶಾಹು ಅಂತ ಕರಿತೀವಿ ಅಥವಾ 1ನೇ ಶಾಹು ಭೋಸ್ಲೆ ಅಂತ ಕರಿತೀವಿ. ಈತನು ಛತ್ರಪತಿ ಶಿವಾಜಿಯ ಮೊಮ್ಮಗನಾಗಿದ್ದು ಶಿವಾಜಿಯ ಮಕ್ಕಳಲ್ಲಿ
ಅತ್ಯಂತ ಹಿರಿಯವನಾದಂತಹ ಸಂಭಾಜಿಯ ಮಗನಾಗಿರ್ತಾನೆ. ಈತನು ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿರ್ತಾನೆ. ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನಥಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ ನಾಲ್ಕು, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನಥಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು ಅಲ್ಲಿ ನಡೀತಾ ಇದ್ದಂಥ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894 ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವೂ ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಎನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ನಾನು ಹೋದ ನಂತರ ನನ್ನ ನುಡಿಯನ್ನು ಈತನು ಮುಂದುವರಿಸುವನು. ಗಾಂಧೀಜಿಯವರು ಈ ಮಾತನ್ನು ಯಾರ ಬಗ್ಗೆ ಹೇಳಿದ್ದಾರೆ, ಅಂದರೆ ಯಾರನ್ನ ಕುರಿತು ಈ ಒಂದು ಮಾತನ್ನು ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯ ಆತ್ಮೀಯತೆಯನ್ನು ಈ ಒಂದು ಹೇಳಿಕೆ ತೋರಿಸುತ್ತದೆ. ಜವಾಹರ್ಲಾಲ್ ನೆಹರುರವರ ಬಗ್ಗೆ ಗಾಂಧೀಜಿಯವರು ಈ ಒಂದು ನುಡಿಯನ್ನು ಹೇಳಿದ್ದರು. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಗ್ರಗಣ್ಯ ನಾಯಕರಾಗಿ ಆಯ್ಕೆಯಾದರು? ನಾಗ್ಪುರ ಅಧಿವೇಶನ 1920. ಇದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯ್ರವರು ವಹಿಸ್ಕೊಂಡಿರ್ತಾರೆ. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ಗಾಂಧೀಜಿಯವರನ್ನು ಈ ಒಂದು ಅಧಿವೇಶನದಲ್ಲಿ ಸೂಚಿಸಲಾಯಿತು. ಈ ಮೂಲಕವಾಗಿ ಸ್ವತಂತ್ರ ಹೋರಾಟದಲ್ಲಿ ಬಹುಮುಖ್ಯ ನಾಯಕರಾಗಿ ಗಾಂಧೀಜಿ ಆಯ್ಕೆಯಾಗ್ತಾರೆ. ಗಾಂಧೀಜಿಯವರು ಅಧಿಕೃತವಾಗಿ ರಾಜಕೀಯವಾಗಿ ಪ್ರವೇಶ ಪಡೆದಂತಹ ಸತ್ಯಾಗ್ರಹ ಯಾವುದು? ರೌಲೆಟ್ ಸತ್ಯಾಗ್ರಹ ಅಥವಾ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ನಡೆದಂತಹ ಸತ್ಯಾಗ್ರಹ ಅಂತಲೂ ಕರಿತೀವಿ. 1919 ಜಾರಿಗೆ ಬಂದಂತಹ ರೌಲೆಟ್ ಕಾಯ್ದೆ ಏನಿದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿರುತ್ತೆ. ಸೊ ಇದರ ವಿರುದ್ಧವಾಗಿ ನಡೆದಂತಹ ಫೆಬ್ರವರಿ 24 1919 ಬಾಂಬೆನಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಗಾಂಧೀಜಿಯವರು. ಆ ಮೂಲಕವಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಾರೆ. ಸರಾಬಂದಿ ಅಥವಾ ತೆರಿಗೆ ಮುಕ್ತ ಚಳುವಳಿಯ ನೇತಾರರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಒಂದು ಚಳುವಳಿಯನ್ನು ಸರಾಬಂದಿ ಅಂದರೆ ನೋ ಟ್ಯಾಕ್ಸ್ ಅಂತ, ತೆರಿಗೆ ಇಲ್ಲ ಅಂತ, 1922 ನಡೆಯುತ್ತೆ ಗುಜರಾತ್ನಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅರ್ಥ ರೈತರಿಗೆ ತೆರಿಗೆಗಳನ್ನು ಕಟ್ಟದಂತೆ ತಿಳಿಸಿ ನಡೆಸಿದಂಥ ಹೋರಾಟವಾಗಿತ್ತು. ತ್ರಿಪುರದಲ್ಲಿ 1939 ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾದ ಸುಭಾಷ್ ಚಂದ್ರ ಬೋಸ್ ಕೆಲವೇ ದಿನಗಳಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಇದಕ್ಕೆ ಕಾರಣ ಏನು ಅಥವಾ ಬಹುಮುಖ್ಯ ಕಾರಣವಾದಂಥ ಅಂಶ ಏನು? ಗಾಂಧೀಜಿಯವರೊಡನೆ ಇದ್ದಂತಹ ವಿಚಾರಗಳ ಭಿನ್ನಾಭಿಪ್ರಾಯ. ಸೊ ಗಾಂಧೀಜಿಯವರ ವಿಚಾರಕ್ಕೂ ಮತ್ತು ಸುಭಾಷ್ ಚಂದ್ರ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಉಂಟಾದಾಗ ಅದರಿಂದ ಬೇಸತ್ತಂತಹ ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಅವರು ಹಿಂತಿರುಗ್ತಾರೆ. ಸೊ 1939 ಸುಭಾಷ್ ಚಂದ್ರ ಬೋಸ್ರವರು ತ್ರಿಪುರದಲ್ಲಿ ನಡೆಯುತ್ತೆ ಈ ಒಂದು ಅಧಿವೇಶನ. ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರನ್ನು ಅಧ್ಯಕ್ಷೀಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದ ಮೊದಲ ಪತ್ರಿಕೆ ಯಾವುದು? ದಿ ಇಂಡಿಯನ್ ಒಪಿನಿಯನ್ ಎನ್ನುವಂತಹ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ, ನಾಗರಿಕ ಹಕ್ಕುಗಳ ಬಗ್ಗೆ ಪ್ರಚುರಪಡಿಸಲಿಕ್ಕೆ ಈ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಗಾಂಧೀಜಿಯವರಲ್ಲಿ ರಾಜಕೀಯ ಪ್ರೇರಣೆಯನ್ನು ಉಂಟು ಮಾಡಿದ್ದ ವ್ಯಕ್ತಿಗಳು ಯಾರ್ಯಾರು? ಹೆನ್ರಿ ಡೇವಿಡ್ ಥೋರಿವ್, ಜಾನ್ ರಸ್ಕಿನ್, ಲಿಯೋ ಟಾಲ್ಸ್ಟಾಯ್. ಸೊ ಈ ಮೂವರು ವ್ಯಕ್ತಿಗಳು ರಾಜಕೀಯವಾಗಿ ಗಾಂಧೀಜಿಯ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ವ್ಯಕ್ತಿಗಳಾಗಿದ್ದಾರೆ. ಹೆನ್ರಿ ಡೇವಿಡ್ ಥೋರಿವ್ ಅಮೆರಿಕದ ಖ್ಯಾತ ತತ್ವಜ್ಞಾನಿ, ಕವಿ ಆಗಿದ್ದರು. ಇವರ ಪುಸ್ತಕಗಳ ರಿಫ್ಲೆಕ್ಷನ್ ಏನಿದೆ ಗಾಂಧೀಜಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿತ್ತು. ಜಾನ್ ರಸ್ಕಿನ್ ಅಂಟು ದಿ ಲಾಸ್ಟ್, ಹಾಗೆಯೇ ಲಿಯೋ ಟಾಲ್ಸ್ಟಾಯ್, ವಾರ್ ಅಂಡ್ ಪೀಸ್ ಕೃತಿಗಳು ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದ್ದವು. ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧ ಹೊಂದಿರುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಚಾರ್ಯ ನರೇಂದ್ರ ದೇವ್. ಬಾಲಗಂಗಾಧರನಾಥ ತಿಲಕ್ ಮತ್ತು ಅರವಿಂದ ಘೋಷ್ರವರ ಪ್ರಭಾವದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಆಚಾರ್ಯ ನರೇಂದ್ರ ದೇವ್ ಅವರು.
ಭಾರತೀಯ ವಿದ್ಯಾಭವನವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲದೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. 1938ರಲ್ಲಿ ಜರುಗಿದ ಹರಿಪುರ ಕಾಂಗ್ರೆಸ್ ಅಧಿವೇಶನ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಮೈಲುಗಲ್ಲು ಎನ್ನಲಾಗಿದೆ. ಇದಕ್ಕೆ ಕಾರಣವೇನು? ಭಾರತದ ಆಡಳಿತದಲ್ಲಿ ಯೋಜನಾ ಆಯೋಗದ ಪರಿಕಲ್ಪನೆಯನ್ನು ಈ ಒಂದು ಅಧಿವೇಶನದಲ್ಲಿ ಪರಿಚಯಿಸಲಾಯಿತು. ಆಗ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ಸುಭಾಷ್ ಚಂದ್ರ ಬೋಸ್ ರವರು. ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಮೂಲಕವಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ, ಯೋಜನಾ ಆಯೋಗದ ಪರಿಕಲ್ಪನೆ. ಎ ಟೇಲ್ ಆಫ್ ಟೂ ರಿವೋಲ್ಟ್ಸ್ ಎಂಬುದು ರಾಜಮೋಹನ್ ಗಾಂಧಿಯವರ ಕೃತಿಯಾಗಿದೆ. ಈ ಕೃತಿಯ ಕಥಾವಸ್ತು ಯಾವುದು? 1857ರ ದಂಗೆ ಮತ್ತು ಅಮೆರಿಕದ ನಾಗರಿಕ ಯುದ್ಧದ ಬಗ್ಗೆ ಕಥಾವಸ್ತುವನ್ನು ಒಳಗೊಂಡಿದ್ದು ಇದನ್ನು ರಚನೆ ಮಾಡ್ತಾರೆ. ರಾಜಮೋಹನ್ ಗಾಂಧಿ ಖ್ಯಾತ ಜೀವನ ಚರಿತ್ರೆಗಳ ರಚನೆಕಾರರಾಗಿದ್ದು ಸಂಶೋಧನಾ ಪ್ರಾಧ್ಯಾಪಕರಾಗಿರ್ತಾರೆ, ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ. ಗಾಂಧೀಜಿಯವರು ಸುದೀರ್ಘವಾದ ದೇಶ ಸಂಚಾರ ಕೈಗೊಂಡ ಘಟನೆಯನ್ನು ಏನೆಂದು ಕರೆಯುವರು? ಹರಿಜನ ಯಾತ್ರೆ ಅಂತ ಕರೀತಾರೆ. 1932ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಮಾಜದ ಕೆಳವರ್ಗದ ಜನರಿಗೆ ಆಗುತ್ತಿದ್ದಂಥ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ವಿರೋಧಿಸಿ ಆ ಒಂದು ಸಮೂಹವನ್ನು ಹರಿಜನರು ಎನ್ನುವಂಥ ಹೆಸರಿನಿಂದ ಸೂಚಿಸ್ತಾರೆ. ಸೊ ಈ ಒಂದು ಪದ್ಧತಿಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಇದು ಗಾಂಧೀಜಿಯವರು ಕೈಗೊಂಡಂಥ ಸುದೀರ್ಘವಾದ ದೇಶ ಸಂಚಾರವಾಗಿದೆ. ಇದನ್ನು ಹರಿಜನ ಯಾತ್ರೆ ಅಂತ ಕರೀತಾರೆ. ಸೈಮನ್ ಆಯೋಗವನ್ನು ಭಾರತೀಯರು ವಿರೋಧಿಸಲು ಕಾರಣವೇನು? ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಈ ಆಯೋಗದಲ್ಲಿ ಭಾರತೀಯರಾರೂ ಇರಲಿಲ್ಲ. ಸೊ ಈ ಒಂದು ಸೈಮನ್ ಆಯೋಗ ಏನು ಭಾರತಕ್ಕೆ ಆಗಮಿಸಿರುತ್ತೆ, ಇದರಲ್ಲಿ ಭಾರತೀಯರು ಇರದೇ ಇರುವ ಕಾರಣಕ್ಕೆ ಇದನ್ನು ಭಾರತೀಯರು ವಿರೋಧವನ್ನು ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಿದ ಸಮ್ಮೇಳನ ಯಾವುದು? ಮೊದಲನೇ ದುಂಡು ಮೇಜಿನ ಸಮ್ಮೇಳನ, ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ನವೆಂಬರ್ 12, 1930 19 ಜನವರಿ 1931 ಈ ಒಂದು ಸಮ್ಮೇಳನವು ನಡೆದಿರುತ್ತೆ ಲಂಡನ್ನಲ್ಲಿ. ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ 2ನೇ ಸತ್ಯಾಗ್ರಹವಾಗಿದೆ. 1ನೇದು. 2ನೇ ಹೇಳಿಕೆ, ಇಂಡಿಗೋ ಪ್ಲಾಂಟೇಷನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಂಡರು. ಈ ಎರಡು ಹೇಳಿಕೆಗಳಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಹೇಳಿಕೆ 2 ಮಾತ್ರ ಸರಿ. ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರ 1ನೇ ಸತ್ಯಾಗ್ರಹವಾಗಿದೆ. ಹಾಗಾಗಿ 1ನೇ ಹೇಳಿಕೆ ತಪ್ಪಾಗುತ್ತೆ. ಇಂಡಿಗೋ ಪ್ಲಾಂಟೇಷನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡ್ತಾರೆ. 2ನೇ ಹೇಳಿಕೆ ಸರಿಯಾಗಿದೆ. 1923 ಮತ್ತು 1940 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಭಾರತದ ಮೊದಲ ಶಿಕ್ಷಣ ಸಚಿವರು ಸಮೇತ ಹೌದು. ಇವರ ಜನ್ಮದಿನದಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ನಾವು. ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1923 ಮತ್ತು 1940 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ 2 ಪಕ್ಷಗಳು ಯಾವುವು? 1ನೇದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, 2ನೇದು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎನ್ನುವಂಥ 2 ಪಕ್ಷಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಾರೆ. ಏಪ್ರಿಲ್ 1930 ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿ ಹೋರಾಟವನ್ನು ಆರಂಭಿಸಿದವರು ಯಾರು? ಸಿ ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಕರಿತೀವಿ, ಅಥವಾ ರಾಜಾಜಿ ಅಂತಲೂ ಕೂಡ ಕರಿತೀವಿ. ಭಾರತದ ರಾಜತಂತ್ರಜ್ಞ, ಸ್ವತಂತ್ರ ಹೋರಾಟಗಾರ, ಖ್ಯಾತ ವಕೀಲ, ಬರಹಗಾರರು ಕೂಡ ಆಗಿದ್ದಂಥ ಸಿ ರಾಜಗೋಪಾಲಾಚಾರಿಯವರು 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂಥ ದಂಡಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ತೆರಿಗೆಯ ವಿರುದ್ಧವಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇನ್ನು ರಾಜಗೋಪಾಲಾಚಾರಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಕೊನೆಯ ಗವರ್ನರ್ ಜನರಲ್ ಸಮೇತ ಹೌದು.
ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಘೋಷಿಸಿದ ದಿನವೇ ಮರಣ ಹೊಂದಿದ ಖ್ಯಾತ ಸ್ವತಂತ್ರ ಹೋರಾಟಗಾರ ಯಾರು? ಬಾಲಗಂಗಾಧರನಾಥ್ ತಿಲಕ್ರವರು. ಸೊ ಅಸಹಕಾರ ಚಳವಳಿ ಘೋಷಣೆಯಾದಂಥ 1 ಆಗಸ್ಟ್ 1920 ಅದೇ ದಿನವೇ ಬಾಲಗಂಗಾಧರನಾಥ್ ತಿಲಕ್ರವರು ಮರಣವನ್ನು ಅಪ್ಪುತ್ತಾರೆ. ಲೋಕಮಾನ್ಯ ತಿಲಕ್ ಎಂದು ಖ್ಯಾತರಾದಂಥವರು. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಮೂಲಕ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ. ಈ ಕೆಳಗಿನ ಯಾವ ಹೇಳಿಕೆ ಫಾಹಿಯಾನನು ಭಾರತಕ್ಕೆ ಆಗಮಿಸಿದ ಉದ್ದೇಶವನ್ನು ತಿಳಿಸುತ್ತದೆ? 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಗುಪ್ತರ ಆಡಳಿತದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದ, ಗುಪ್ತರ ಕಾಲದ ಮಹಿಳೆಯರ ಸ್ಥಿತಿಗತಿಯನ್ನು ತಿಳಿದಕ್ಕೋಸ್ಕರ ಆಯಿತ ಭಾರತಕ್ಕೆ ಆಗಮಿಸಿರ್ತಾನೆ. 3ನೇ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸಲು ಬಂದನು. ಇದರಲ್ಲಿ ಫಾಹಿಯಾನಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸೋದಕ್ಕೋಸ್ಕರ ಫಾಹಿಯಾನನು ಭಾರತಕ್ಕೆ ಆಗಮಿಸಿರುತ್ತಾನೆ, ಚೀನಾದ ಬೌದ್ಧ ಯಾತ್ರಿಕ. ಈ ಕೆಳಗಿನ ಯಾವ ಶಾಸನ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ವಿವರಿಸುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಈ ಒಂದು ಮಾಹಿತಿಯನ್ನ ನೀಡುತ್ತದೆ. ಅಲಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಸಮುದ್ರಗುಪ್ತನ ರಾಜಕೀಯ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದನು. ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ಈ ಕೆಳಕಂಡಂತಿದೆ. ಇದಕ್ಕೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ರೂಪಾಕ ಅಂತ ಕರಿತೀವಿ. ಗುಪ್ತರ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಬೆಳ್ಳಿ ನಾಣ್ಯಗಳ ಹೆಸರನ್ನ ರೂಪಾಕ ಎಂಬ ಹೆಸರಿನಿಂದ ಕರಿತಾ ಇದ್ರು. ಹಾಗೆ ಚಿನ್ನದ ನಾಣ್ಯಗಳನ್ನ ದಿನಾರ್ಸ್ ಎಂದು ಕರೆಯುತ್ತಿದ್ದಾರೆ. ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಖಜುರಾಹುವಿನಲ್ಲಿದೆ? ಖಂಡಾರ್ಯ ಮಹಾದೇವ ದೇವಾಲಯ, ಶಿವನಿಗೆ ಸಂಬಂಧಪಟ್ಟಂತಹ ಈ ಒಂದು ಖಂಡಾರ್ಯ ಮಹಾದೇವ ದೇವಾಲಯವನ್ನ ದಂಗದೇವ ಎಂಬ ಚಂದೇಲ ವಂಶದ ಅರಸ ಕ್ರಿಸ್ತಶಕ 999 ನಿರ್ಮಾಣವನ್ನು ಮಾಡ್ತಾನೆ. ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಖಂಡಾರ್ಯ ಮಹಾದೇವ ದೇವಾಲಯ ಕೂಡ ಒಂದು. ಈ ಕೆನೆಗಳನ್ನು ಸರಿಯಾಗಿ ಹೊಂದಿಸಿ. ವಿಶಾಖದತ್ತ, ವರಹಮಿಹಿರ, ಚರಕ, ಬ್ರಹ್ಮಗುಪ್ತ ಅವರ ಸಾಧನೆಯ ಕ್ಷೇತ್ರಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ವರಹಮಿಹಿರ ಈತ ಖಗೋಳಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದಾನೆ. ಹಾಗೆಯೇ ಚರಕ ವೈದ್ಯಕೀಯ ಕ್ಷೇತ್ರದ ಸಾಧಕ. 4ನೇದು ಬ್ರಹ್ಮಗುಪ್ತ ಗಣಿತ ಕ್ಷೇತ್ರದ ಸಾಧಕನಾಗಿದ್ದಾನೆ. ಯಾರ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಸ್ವಯಂ ಸರ್ಕಾರ ಪದ್ಧತಿ ಜಾರಿಗೆ ಬಂದಿತು? ಲಾರ್ಡ್ ರಿಪ್ಪನ್ನನ ಕಾಲಾವಧಿಯಲ್ಲಿ ಭಾರತದಲ್ಲಿ ಸ್ವಯಂ ಸರ್ಕಾರ ಪದ್ಧತಿ ಜಾರಿಗೆ ಬರುತ್ತೆ 1882. ಅದರಂತೆ ಮುನ್ಸಿಪಲ್ ಇನ್ಸ್ಟಿಟ್ಯೂಷನ್ಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೊಟ್ಟ ಮೊದಲ ಮುನ್ಸಿಪಲ್ ಕಚೇರಿ ಏನಿದೆ ಅದು ಮದ್ರಾಸ್ನಲ್ಲಿ ಆರಂಭವಾಗುತ್ತೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹರ್ಷವರ್ಧನನು ಥಾನೇಶ್ವರದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದನು. 2ನೇ ಹೇಳಿಕೆ ಹರ್ಷವರ್ಧನನು ಮಹಾಯಾನ ಪಂಥವನ್ನು ಪ್ರಚಾರ ಮಾಡಲು ಶ್ರಮಿಸಿದನು. ಇವೆರಡರಲ್ಲಿ ಸರಿಯಾದಂತಹ ಹೇಳಿಕೆ ಹರ್ಷವರ್ಧನನು ಮಹಾಯಾನ ಪಂಥವನ್ನು ಪ್ರಚಾರ ಮಾಡೋದಕ್ಕೆ ಶ್ರಮಿಸಿದನು. ಆರಂಭದಲ್ಲಿ ಬೌದ್ಧ ಧರ್ಮದಲ್ಲಿ ಮಹಾಯಾನ ಮತ್ತು ಹೀನಾಯಾನ ಎಂಬ ಪಂಥಗಳಾಗಿ ವಿಭಜನೆಯಾಗಿತ್ತು. ಅದರಲ್ಲಿ ಹರ್ಷವರ್ಧನನು ಮಹಾಯಾನ ಪಂಥದ ಪ್ರಚಾರಕ್ಕೆ ಶ್ರಮಿಸ್ತಾನೆ. ಇನ್ನು 1ನೇ ಹೇಳಿಕೆ ಯಾಕೆ ತಪ್ಪು ಅಂತೇಳಿದ್ರೆ, ಹರ್ಷವರ್ಧನನು ಥಾನೇಶ್ವರದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದನು ಅಂತ ಕೊಟ್ಟಿದ್ದಾರೆ. ಈತ ಥಾನೇಶ್ವರದಲ್ಲಿ ಆಯೋಜನೆಯನ್ನು ಮಾಡಿರಲಿಲ್ಲ, ಬದಲಾಗಿ ಕನೌಜ್ ಮತ್ತು ಪ್ರಯಾಗದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿರ್ತಾನೆ. ಸುದರ್ಶನ ಸರೋವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ನಿರ್ಮಿಸಿದವನು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದ ಪುಷ್ಯಗುಪ್ತ. 2ನೇ ಹೇಳಿಕೆ ರುದ್ರಧಾಮನ ರಾಜ್ಯಪಾಲನಾಗಿದ್ದ ಸುವಿಷ್ಕ ಇದನ್ನ ಪುನರ್ನಿರ್ಮಾಣವನ್ನು ಮಾಡಿದ್ದನು. ಈ 2 ಹೇಳಿಕೆಗಳನ್ನು ಗಮನಿಸಿದಾಗ ಸರಿಯಾದಂತಹ ಹೇಳಿಕೆ 2 ಹೇಳಿಕೆಗಳು ಸರಿ. ನೀರಾವರಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಮೌರ್ಯರ ಅವಧಿಯಲ್ಲಿ
ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದಂತಹ ಪುಷ್ಯಗುಪ್ತನು ಸುದರ್ಶನ ಸರೋವರವನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದಾದ ನಂತರ ಇದು ಹಾಳಾಗಿದ್ದಂತಹ ಕಾರಣಕ್ಕೆ ರುದ್ರಧಾಮನ ರಾಜ್ಯಪಾಲನಾಗಿದ್ದಂಥ ಸುವಿಷ್ಕ ಇದನ್ನು ಪುನರ್ ನಿರ್ಮಾಣವನ್ನು ಕೂಡ ಮಾಡ್ತಾನೆ. ಶೂದ್ರಕನ ಮೃಚ್ಛಕಟಿಕ ಎಂಬುದು ಏನು? ನಾಟಕ, ಕಾದಂಬರಿ, ಕವನ ಸಂಕಲನ, ಸಣ್ಣ ಕಥೆ. ಶೂದ್ರಕನ ಪ್ರಸಿದ್ಧ ಮೃಚ್ಛಕಟಿಕ ಏನಿದೆ, ಇದು ನಾಟಕ ಪ್ರಕಾರವಾದಂತಹ ಕೃತಿಯಾಗಿದೆ. ಸ್ನೇಹಿತರೆ, ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಕದಂಬರಿಗೆ ಸೇರಿದಂಥ ಮಧುಕೇಶ್ವರ ದೇವಾಲಯ ಎಲ್ಲಿದೆ? ಎರಡನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಸೇನೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಇದನ್ನು ಯುವನೆಸ್ಸಾಂಗ್ನ ಬರಹಗಳಲ್ಲಿ ಕಾಣಬಹುದು. ಇವರ ಒಂದು ಸೇನೆಗೆ ಇದ್ದಂತಹ ಹೆಸರೇನು? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.